ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಿಂದ ಕೇವಲ ಮೂರೇ ದಿನಗಳಲ್ಲಿ ಸೂಕ್ತ ಪರಿಹಾರ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಶತ್ರುಕಾಟ ಮಾಟ ಮಂತ್ರ ನಿವಾರಣೆ ಸಂತಾನ ಸಮಸ್ಯೆ ಮನೆಯಲ್ಲಿ ಕಿರಿಕಿರಿ ಇಷ್ಟಪಟ್ಟವರು ನಿಮ್ಮಂತಾಗಲು ಯಾವುದೇ ಸಮಸ್ಯೆ ಇದ್ರೂ ಸರಿ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಮೂರೇ ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಾಗಿ ಹಿಂದೆ ಈ ನಂಬರ್ಗೆ ಕರೆ ಮಾಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ಐ ಪಿ ಎಲ್ ಹಣಾಹಣಿಯಲ್ಲಿ ಇವತ್ತು ಎರಡನೇ ಕ್ವಾಲಿಫೈಯರ್ ಸಮಯ ಆರ್ ಸಿ ಬಿ ಸೋತಾಯಿತು ಆರ್ ಸಿ ಬಿ ಕತೆ ಈ ಸೀಸನ್ಗೆ ಮುಗಿದಾಯಿತು ಈಗೇನಿದ್ರು ಯಾರು ಫೈನಲ್ ಹಣಹಣಿಯನ್ನು ಆಡ್ತಾರೆ ಯಾರು ಸಿ ಎಸ್ ಕೆ ವಿರುದ್ಧ ಹೋರಾಡ್ತಾರೆ ಯಾರು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ ಹೀಗಾಗಿ ಎರಡನೇ ಕ್ವಾಲಿಫೈಯರ್ ಹಣಾಣಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿ ಆಗ್ತಿವೆ ಈ ರೋಚಕ ಹೋರಾಟಕ್ಕಾಗಿ ಶಾರ್ಜಾ ಅಂಗಳ ಸಜ್ಜಾಗಿದೆ ವೀಕ್ಷಕರೇ ಫಸ್ಟ್ ಕ್ವಾಲಿಫೈರ್ನಲ್ಲಿ ಡೆಲ್ಲಿ ಸಿ ಎಸ್ ಕೆ ವಿರುದ್ಧ ಸೋತಿತ್ತು ಹಾಗೆ ಫಸ್ಟ್ ಎಲಿಮಿನೇಟರ್ನಲ್ಲಿ ಕೆ ಕೆ ಆರ್ ಆರ್ ಸಿ ಬಿ ತಂಡವನ್ನು ಮಂಡಿಸಿತ್ತು ಹೀಗಾಗಿ ಎರಡು ತಂಡಗಳಿಗೆ ಕೂಡ ಇದು ಕ್ರೂಷಿಯಲ್ ಮ್ಯಾಚ್ ಡೋ ಆರ್ ಡೈ ಮ್ಯಾಚ್ ಮಾಡು ಇಲ್ಲವೇ ಮಡಿ ಪಂದ್ಯ ಶಾರ್ಜಾದಲ್ಲಿ ಕೆ ಕೆ ಆರ್ ಡೆಲ್ಲಿಗಿಂತ ಹೆಚ್ಚು ಗೆಲುವನ್ನು ದಾಖಲಿಸಿದೆ ಅನ್ನೋದು ಪ್ಲಸ್ ಪಾಯಿಂಟ್ ಯಾಕೆಂದರೆ ಕೆ ಕೆ ಆರ್ ಇಲ್ಲಿ ಮೂರು ಮ್ಯಾಚ್ ಅನ್ನು ಆಡಿದು ಮೂರಕ್ಕೆ ಮೂರನ್ನು ಗೆದ್ದಿದೆ ಹೀಗಾಗಿ ಕೆ ಆರ್ಗೆ ಇದು ಫೇವ್ರೇಟ್ ಒಂದು ಗ್ರೌಂಡ್ ಅಂದರೂ ತಪ್ಪಾಗೋದಿಲ್ಲ ಇನ್ನು ಶಾರ್ಜಾದಲ್ಲಿ ಓಲ್ಡ್ ಬಾಲ್ ಆದಷ್ಟು ಬ್ಯಾಟಿಂಗ್ ಮಾಡೋದು ಕಷ್ಟ ಹೀಗಾಗಿ ಯಾರೇ ಫಸ್ಟ್ ಬ್ಯಾಟಿಂಗ್ ಮಾಡಲಿ ಯಾರೇ ಫಸ್ಟ್ ಚೇಸಿಂಗ್ ಮಾಡಲಿ ಪವರ್ ಪ್ಲೇನಲ್ಲಿ ಅಂದರೆ ಫಸ್ಟ್ ಸಿಕ್ಸ್ ಓವರ್ಸ್ನಲ್ಲಿ ಹೆಚ್ಚು ಸ್ಕೋರ್ ಮಾಡಿದ್ರೆ ತಂಡದ ಸ್ಕೋರನ್ನು ಹೆಚ್ಚಿಸೋಕ್ಕೆ ಸಾಧ್ಯ ಯಾಕೆಂದರೆ ಮಿಡಲ್ ಓವರ್ಸ್ನಲ್ಲಿ ಸ್ಪಿನ್ನರ್ಗಳು ತಮ್ಮ ಪ್ರಾಬಲ್ಯವನ್ನು ಮೆರೆಯೋದು ಪಕ್ಕ ಏನೇ ಆದರೂ ಒಟ್ಟಿನಲ್ಲಿ ಚೇಸಿಂಗ್ಗೆ ಆದ್ಯತೆ ಜಾಸ್ತಿ ಟಾಸ್ ಗೆದ್ದೋರು ಮೊದಲು ಫೀಲ್ಡಿಂಗ್ ಮಾಡೋದು ಪಕ್ಕ ಅಂತಲೇ ಹೇಳ್ಬೋದು ಇನ್ನು ಒಟ್ಟಾರೆ ಉಭಯ ತಂಡಗಳ ಐ ಪಿ ಎಲ್ ಇತಿಹಾಸವನ್ನು ನೋಡಿದ್ರೆ ಒಟ್ಟು ಇಪ್ಪತ್ತೆಂಟು ಪಂದ್ಯಗಳಲ್ಲಿ ಎರಡು ತಂಡಗಳು ಮುಖಾಮುಖಿಯಾಗಿದ್ದರೆ ಡೆಲ್ಲಿ ಹನ್ನೆರಡನ್ನು ಮಾತ್ರ ಗೆದ್ದಿದೆ ಕೆ ಕೆ ಆರ್ ಹದಿನೈದು ಪಂದ್ಯಗಳನ್ನು ಗೆದ್ದಿದೆ ಒಂದು ಪಂದ್ಯ ಫಲಿತಾಂಶ ರಹಿತವಾಗಿದೆ ಒಂದು ಕಡೆ ಡೆಲ್ಲಿ ಸೋತಿದ್ರೂ ಕೂಡ ಗಾಯಗೊಂಡ ಹುಲಿ ಅಂತಿದೆ ಮತ್ತೊಂದು ಕಡೆ ಕೆ ಕೆ ಆರ್ ಆರ್ ಸಿ ಬಿ ವಿರುದ್ಧ ಗೆದ್ದು ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡಿದೆ ಹೀಗಾಗಿ ಒಂದು ಹೈವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳ್ಬೋದು ಇನ್ನು ಉಭಯ ತಂಡಗಳ ಪ್ಲೇಯಿಂಗ್ ಇಲೆವೆನ್ ನೋಡೋದಾದರೆ ಈ ರೀತಿ ಇದೆ ಕೆ ಆರ್ ತಂಡದಲ್ಲಿ ವೆಂಕಟೇಶ್ ಅಯ್ಯರ್ ಶುಭ್ಮನ್ ಗಿಲ್ ರಾಹುಲ್ ತ್ರಿಪಾಠಿ ನಿತೀಶ್ ರಾಣಾ ಯಾನ್ ಮಾರ್ಗನ್ ಸುನಿಲ್ ನಾರಾಯಣ್ ಶಕೀಬ್ ಅಲ್ ಹಸನ್ ದಿನೇಶ್ ಕಾರ್ತಿಕ್ ಶಿವಮ್ ಮಾವಿ ಲೂಕ್ ಫರ್ಗ್ಯೂಸನ್ ಮತ್ತು ವರುಣ್ ಚಕ್ರವರ್ತಿ ಅದೇ ಡೆಲ್ಲಿ ತಂಡವನ್ನು ನೋಡಿದರೆ ಶಿಖರ್ ಧವನ್ ಪೃಥ್ವಿ ಶಾ ಶ್ರೇಯಸ್ ಅಯ್ಯರ್ ರಿಷಬ್ ಪಂತ್ ಅಕ್ಷರ್ ಪಟೇಲ್ ಶಿಮ್ರಾನ್ ಹೆಟ್ಮಾಯರ್ ಟಾಮ್ ಕರ್ರನ್ ರವಿಚಂದ್ರನ್ ಅಶ್ವಿನ್ ಕಗಿಸೋ ರಬಾಡಾ ಅವೇಶ್ ಖಾನ್ ಮತ್ತು ಹ್ಯಾನ್ರಿಕ್ ನೋರ್ಕಿಯಾ ವೀಕ್ಷಕರೇ ಈ ಪಂದ್ಯದಲ್ಲಿ ಯಾರು ಗೆಲ್ಬೋದು ಯಾರು ಸಿ ಎಸ್ ವಿರುದ್ಧ ಒಂದು ಫೈನಲ್ ಹಣಾಣಿಯನ್ನು ಆಡ್ತಾರೆ ಅನ್ನೋ ಒಂದು ನಿಮ್ಮ ಗೆಸ್ಸಿಂಗನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ಬ್ಯೂರೋ ರಿಪೋರ್ಟ್ ಕ್ರಿಕೆಟ್ ಕನ್ನಡ